ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ನಿಮ್ಮುಂದೆ ಇಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಇವರು ಇಲ್ಲದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುವರು. ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷಗಳು. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತದ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. ನಿರ್ದೇಶಕ ತತ್ವಗಳು. ಸಂವಿಧಾನದ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತದೆ. ವಿಧಿ 36 ರಿಂದ 51. ಇದನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಇವುಗಳನ್ನು ಎಂಪಿ ಶರ್ಮಾ ಎಂಬುವರು 3 ರೀತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. 1 ಸಮಾಜವಾದಿ ತತ್ವಗಳು, 2 ಉದಾರವಾದಿ ತತ್ವಗಳು ಹಾಗೂ 3 ಗಾಂಧಿ ತತ್ವಗಳು. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಈ ಭಾಗವು ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತವೆ. ಪ್ರಸ್ತಾವನೆ. ಜವಾಹರಲಾಲ್ ನೆಹರೂರಿಂದ ಪ್ರಸ್ತಾವನೆ ಅಥವಾ ಪೀಠಿಕೆ ರಚಿತವಾಗಿದೆ. ಇದನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ. ಇದಕ್ಕೆ ನ್ಯಾಯಾಲಯದ ರಕ್ಷಣೆ ಇರುವುದಿಲ್ಲ. 42ನೇ ತಿದ್ದುಪಡಿ ಕಾಯಿದೆ 1976 ಪ್ರಕಾರ ಪೀಠಿಕೆಯನ್ನು 1 ಬಾರಿ ತಿದ್ದುಪಡಿ ಮಾಡಿ 3 ಶಬ್ದಗಳನ್ನು ಸೇರ್ಪಡೆ ಮಾಡಲಾಗಿದೆ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಅನುಚ್ಛೇದ 19. 19ನೇ ವಿಧಿ 6 ಸ್ವಾತಂತ್ರ್ಯಗಳನ್ನು ಒಳಗೊಂಡಿದೆ. 19 ಉಪವಿಧಿ 1 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ಹಾಗೂ ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಲ್ಲ? ನೀತಿ ಆಯೋಗ. ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದನ್ನು ಜೂನ್ 1, 2015 ಯೋಜನಾ ಆಯೋಗದ ಬದಲಿಗೆ ಜಾರಿಗೆ ತರಲಾಯಿತು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರುತ್ತಾರೆ. ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ ಕುರಿತಂತೆ ಒಳಗೊಂಡಿದೆ? ಅನುಚ್ಛೇದ 87. ವಿಧಿ 87 ರಾಷ್ಟ್ರಪತಿಯವರ ವಿಶೇಷ ಭಾಷಣದ ಬಗ್ಗೆ ತಿಳಿಸುತ್ತದೆ. 2 ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ವಿಶೇಷ ಭಾಷಣವನ್ನು ಮಾಡುತ್ತಾರೆ. 1 ಸಾರ್ವತ್ರಿಕ ಚುನಾವಣೆ ಮುಗಿದ ನಂತರ ಹೊಸ ಸರ್ಕಾರವನ್ನು ಉದ್ದೇಶಿಸಿ, 2 ಪ್ರತಿ ವರ್ಷದ ಪ್ರಥಮ ಅಧಿವೇಶನವನ್ನು ಉದ್ದೇಶಿಸಿ. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಅನುಸೂಚಿ 11. 73ನೇ ತಿದ್ದುಪಡಿ ಕಾಯಿದೆ 1992 ಪ್ರಕಾರ ಪಿವಿ ನರಸಿಂಹರಾವ್ ಅವರ ಕಾಲದಲ್ಲಿ 11 ಪರಿಚ್ಛೇದನವನ್ನು ಸೇರಿಸಲಾಯಿತು. ವಿಧಿ 243ರಿಂದ 243 ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತದೆ. 24/4/1993 ಭಾರತದಲ್ಲಿ ಮತ್ತು 10/1993 ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ದ್ಯುತಿ ಚಾಂದ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಅಥ್ಲೆಟಿಕ್ಸ್. ದ್ಯುತಿ ಚಾಂದ್ ರವರು ಮೂಲತಃ ಒಡಿಸಾದವರು. 3 ಫೆಬ್ರವರಿ 1996 ಹುಟ್ಟಿದರು. ಇವರು 100 ಮೀಟರ್ ಓಟದಲ್ಲಿ ಭಾರತದ ವೃತ್ತಿಪರ ಓಟಗಾರ್ತಿ ಮತ್ತು ಪ್ರಸ್ತುತ ರಾಷ್ಟ್ರೀಯ ಚಾಂಪಿಯನ್. 1 ಈಸ್ ದಿ ರೈಟ್ ಆನ್ಸರ್. ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತದೆ? ಮೇಲಿನ ಎಲ್ಲ. ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ವಸ್ತುವಿನ ರಾಶಿ, ಗಾತ್ರ ಮತ್ತು ಆಕಾರವನ್ನು ಒಳಗೊಂಡಿರುವುದಿಲ್ಲ, ಅಂದರೆ ಮುಕ್ತವಾಗಿರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ತುಕ್ಕು ಹಿಡಿಯದಂತೆ ಕಬ್ಬಿಣದ ವಸ್ತುವಿಗೆ ಸುತ್ತುವಿನ ಲೇಪನ ಮಾಡುವುದಕ್ಕೆ ಡ್ಯಾಶ್ ಎನ್ನುವರು. ಗ್ಯಾಲ್ವನೀಕರಣ. ತುಕ್ಕು ಹಿಡಿಯದಂತೆ ಕಬ್ಬಿಣದ ವಸ್ತುವಿಗೆ ಸುತ್ತುವಿನ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ?
ಪಿಚ್ ಬ್ಲೆಂಡ್ ರೇಡಿಯಂ ಒಂದು ವಿಕಿರಣಶೀಲ ವಸ್ತು ಬಿಳಿ ಬಣ್ಣದಲ್ಲಿರುತ್ತದೆ ಇದು ಯುರೇನಿಯಂನ ಪಿಚ್ ಬ್ಲೆಂಡ್ ಅದಿರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಕೊಂಡಿರುತ್ತದೆ ಇದನ್ನು 1898ರಲ್ಲಿ ಮೇರಿ ಕ್ಯೂರಿ ಹಾಗೂ ಅವರ ಪತಿ ಪಿಯರಿ ಕ್ಯೂರಿ ಅವರು ಕಂಡುಹಿಡಿದರು ತ್ರೀ ಇಸ್ ದಿ ರೈಟ್ ಆನ್ಸರ್ ಲೋಕಸಭೆಯಲ್ಲಿ ಅಂಗೀಕರಿಸಲಾದ ಕ್ರಿಮಿನಲ್ ಕಾಯ್ದೆ ತಿದ್ದುಪಡಿ ಮಸೂದೆ 1918 ಈ ವಿಷಯವಾಗಿ ಅವಕಾಶ ಕಲ್ಪಿಸಿದೆ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರ ಅತ್ಯಾಚಾರ ಅಪರಾಧಿಗಳಿಗೆ ಮರಣದಂಡನೆ 12 ವರ್ಷಕ್ಕಿಂತ ಕೆಳಗಿನ ವಯಸ್ಸಿನ ಹುಡುಗಿಯರನ್ನು ಅತ್ಯಾಚಾರ ಮಾಡಿದ ಅಪರಾಧಿಗಳಿಗೆ ಮರಣದಂಡನೆ ನೀಡಲು 2018ರ ಲೋಕಸಭೆಯಲ್ಲಿ ಕ್ರಿಮಿನಲ್ ಲಾ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಲಾಗಿದೆ 2 ಇಸ್ ದಿ ರೈಟ್ ಆನ್ಸರ್ ಭಾರತೀಯ ಸೇನೆಗಾಗಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ತಯಾರಿಸಲಾದ V-46-6 ಮತ್ತು V-92-S2ಗಳು ಏನು ಅಧಿಕ ಶಕ್ತಿಯ ಬಹು ಇಂಧನ ಇಂಜಿನ್ಗಳು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ತಯಾರಿಸಲಾದ V-46-6 ಮತ್ತು V-92-S2ಗಳು ಅಧಿಕ ಶಕ್ತಿಯ ಬಹು ಇಂಧನ ಇಂಜಿನ್ಗಳು 2 ಇಸ್ ದಿ ರೈಟ್ ಆನ್ಸರ್ ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ July 29 ಅಂತಾರಾಷ್ಟ್ರೀಯ ಹುಲಿ ದಿನವನ್ನು 29 July 2010ರಲ್ಲಿ ನಡೆದ ಸೇಂಟ್ ಪೀಟರ್ಸ್ ಟೈಗರ್ಸ್ ಶೃಂಗಸಭೆಯಲ್ಲಿ ಮೊದಲು ಆಚರಿಸಲಾಯಿತು ಹುಲಿ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ರಕ್ಷಿಸಲು ಮತ್ತು ಹುಲಿ ಸಂರಕ್ಷಣಾ ಸಮಸ್ಯೆಗಳಿಗೆ ಸಾರ್ವಜನಿಕ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ 2 ಇಸ್ ದಿ ರೈಟ್ ಆನ್ಸರ್ ಭಾರತ ಅಭಿವೃದ್ಧಿಗೊಳಿಸಿದ ಮೊಟ್ಟ ಮೊದಲ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ 2019ರಲ್ಲಿ ಡೆಹ್ರಾಡೂನಿಂದ ದೆಹಲಿಗೆ ಪ್ರಯಾಣಿಸಿತು ಜೈವಿಕ ಇಂಧನವಾಗಿ ಉಪಯೋಗಿಸಿದ್ದು ಯಾವುದರ ತೈಲ ಮಿಶ್ರಣ ಜಟ್ರೋಪ ಬೀಜಗಳು ಜೈವಿಕ ಇಂಧನವಾಗಿ ಉಪಯೋಗಿಸಿದ್ದು ಜಟ್ರೋಪ ಬೀಜಗಳು ಭಾರತದ ಪ್ರಥಮ ಪರಿಸರ ಸ್ನೇಹಿ ಜೈವಿಕ ಇಂಧನ ಚಾಲಿತ ವಿಮಾನ ಯಾನವನ್ನು ಡೆಹ್ರಾಡೂನಿಂದ ದೆಹಲಿಗೆ ಪ್ರಯಾಣಿಸಲಾಯಿತು ಸೊ 1 ಈಸ್ ದಿ ರೈಟ್ ಆನ್ಸರ್ ರಕ್ಷಣಾ ಸಚಿವರ ವೈಜ್ಞಾನಿಕ ಸಲಹೆಗಾರರಾಗಿ ಇತ್ತೀಚೆಗೆ ನೇಮಕಗೊಂಡ ಗಣ್ಯ ಕ್ಷಿಪಣಿ ವಿಜ್ಞಾನಿ ಯಾರು ಶ್ರೀ ಜಿ ಸತೀಶ್ ರೆಡ್ಡಿ ಶ್ರೀ ಜಿ ಸತೀಶ್ ರೆಡ್ಡಿ ಅವರು ರಕ್ಷಣಾ ಮಂತ್ರಿಯವರಿಗೆ ವಿಶೇಷ ವಿಜ್ಞಾನಿಯಾಗಿ ನೇಮಿಸಲಾಗಿದೆ ಬಾಹ್ಯಾಕಾಶ ತಾಂತ್ರಿಕ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ನಿರಂತರ ಕೊಡುಗೆಯನ್ನು ನೀಡಿದ್ದಾರೆ ಇವರು ಮೂಲತಃ ಆಂಧ್ರಪ್ರದೇಶದ ನೆಲ್ಲೂರಿನವರು 2019ರಲ್ಲಿ ಇವರನ್ನು ನೇಮಿಸಲಾಯಿತು 3 ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಪರಿಸ್ಥಿತಿಗಳಲ್ಲಿ ರಾಸಾಯನಿಕ ಕ್ರಿಯೆಯು ಸಂಭವಿಸುವುದಿಲ್ಲ ಸಾಮಾನ್ಯ ಲವಣವು ಗಾಳಿಗೆ ಅನಾವರಿಸಲ್ಪಟ್ಟಾಗ ಅಂದರೆ ತೆರೆದಿಟ್ಟಾಗ ರಾಸಾಯನಿಕ ಕ್ರಿಯೆ ಸಂಭವಿಸುವುದಿಲ್ಲ ಇನ್ನು ಗಾಳಿಯಲ್ಲಿ ಕಲ್ಲಿದ್ದಲನ್ನು ಸುಡುವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತೆ ದರಿಸ ರಾಸಾಯನಿಕ ಕ್ರಿಯೆ ಸೋಡಿಯಂನ ನೀರಿನಲ್ಲಿರಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತೆ ಅದು ಕೂಡ ರಾಸಾಯನಿಕ ಕ್ರಿಯೆ ಕಬ್ಬಿಣವನ್ನು ತೇವಾಂಶವಿರುವ ಗಾಳಿಯಲ್ಲಿ ಇರಿಸಿದಾಗ ತುಕ್ಕಿಡಿಯುತ್ತೆ ಕಬ್ಬಿಣದ ಜಲೀಯ ಆಕ್ಸೈಡ್ ಆಗುತ್ತೆ ಇವು ಮೂರು ಕೂಡ ರಾಸಾಯನಿಕ ಕ್ರಿಯೆಗಳು ಹಾಗಾಗಿ 1 ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾನು ನವರಸ್ ಪುರವನ್ನು ಕಟ್ಟಿಸಿದನು ಮತ್ತು ಕಿತಾಬ್ ಎ ನವರಸ್ ಎಂಬ ಕೃತಿಯನ್ನು ರಚಿಸಿದನು ಪ್ರಜಾನುರಾಗಿಯಾದ ಇವನಿಗೆ ಜನರು ಜಗದ್ಗುರು ಎಂದು ಕರೆಯುತ್ತಿದ್ದರು 3 ಈಸ್ ದಿ ರೈಟ್ ಆನ್ಸರ್ ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿಯ ಕ್ರಿಸ್ತಶಕ 1699ರಲ್ಲಿ ಶಿವಳ್ಳಿಯಲ್ಲಿ ಜನಿಸಿದರು ಇವರ ಮೂಲ ಹೆಸರು ವಾಸುದೇವ ಇವರು ಉಡುಪಿಯಲ್ಲಿ ದ್ವೈತ ಧರ್ಮದ ಪ್ರಚಾರಕ್ಕಾಗಿ ಅಷ್ಟಮಠಗಳನ್ನು ಸ್ಥಾಪಿಸಿದರು 1 ಈಸ್ ದಿ ರೈಟ್ ಆನ್ಸರ್ ರೈತವಾರು ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ ಪೂರ್ವ ಪಂಜಾಬ್ ಅಸ್ಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಟ್ಟಿತು ತಮಿಳುನಾಡು 1820ರಲ್ಲಿ ಸರ್ ಥಾಮಸ್ ಮನ್ರೋರವರು ಮದ್ರಾಸ್ ಬಾಂಬೆ ಕೊಡಗು ಕರ್ನಾಟಕ ಬಿಹಾರ್ ಅಸ್ಸಾಂಗಳಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು 1 ಈಸ್ ದಿ ರೈಟ್ ಆನ್ಸರ್ ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು ನೈಋತ್ಯ ಮಾನ್ಸೂನ್ ಕರ್ನಾಟಕವು ಗರಿಷ್ಠ ಮಳೆಯನ್ನು ನೈಋತ್ಯ ಮಾನ್ಸೂನ್ನಿಂದ ಪಡೆಯುತ್ತದೆ ನೈಋತ್ಯ ಮಾನ್ಸೂನ್ ಮಾರುತ ಕಾಲವು ರಾಜ್ಯದ ಅತಿ ಮುಖ್ಯ ಮಳೆಗಾಲ ಇದನ್ನು ಮುಂಗಾರು ಮಳೆಗಾಲ ಎಂದು ಕರೆಯುವರು ಇದು ಜೂನ್ ತಿಂಗಳಿನಲ್ಲಿ ಆರಂಭವಾಗುವ ಈ ಕಾಲವು ಸೆಪ್ಟೆಂಬರ್ ತಿಂಗಳಿನವರೆಗೂ ಮುಂದುವರಿಯುತ್ತದೆ ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಹಕ್ಕಿಗಳಲ್ಲಿ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯು ಭಾರತ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಮಾತ್ರ ಕಂಡುಬರುವ ಹಾಗೂ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಯಾಗಿದೆ ಇದು ಭೂಮಿಯಿಂದ ಸುಮಾರು 1 ಮೀಟರ್ ಹಾಗೂ 15 ಕೆಜಿಯಷ್ಟು ತೂಕವಿರುವ ಅತಿ ದೊಡ್ಡ ಹಾರುವ ಪಕ್ಷಿಯಾಗಿದೆ ರಾಜಸ್ಥಾನವು ಈ ಪಕ್ಷಿಯ ಆವಾಸ ಸ್ಥಾನ 3 ಈಸ್ ದಿ ರೈಟ್ ಆನ್ಸರ್
ಭಾರತೀಯ ಸಂವಿಧಾನದ ಯಾವ ಕಲಂ ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ? ಕಲಂ ಒನ್. ಸಂವಿಧಾನದ ವಿಧಿ ಒಂದು ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರದ ಬಗ್ಗೆ ವಿವರಿಸುತ್ತದೆ. ವಿಧಿ ಎರಡು ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಅದರ ಸ್ಥಾಪನೆಯ ಬಗ್ಗೆ ವಿವರಿಸುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಯಾವ ರಾಜ್ಯ ಸರ್ಕಾರ ಡಿಸೆಂಬರ್ನಲ್ಲಿ ಸರ್ಕಾರದ ವತಿಯಿಂದ ನಡೆಸಲಾಗುತ್ತಿರುವ ಮದರಸಾ ಮತ್ತು ಸಂಸ್ಕೃತ ಶಾಲೆಗಳನ್ನು ಮುಚ್ಚುವ ನಿರ್ಣಯ ಕೈಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಎ, ಅಸ್ಸಾಂ. ಸರ್ಕಾರದ ವತಿಯಿಂದ ರಾಜ್ಯದಲ್ಲಿ ನಡೆಸಲಾಗುತ್ತಿರುವ ಮದರಸಾ ಮತ್ತು ಸಂಸ್ಕೃತ ಶಾಲೆಗಳನ್ನು ಮುಚ್ಚುವ ನಿರ್ಣಯವನ್ನು ಅಸ್ಸಾಂ ಸರ್ಕಾರ ಡಿಸೆಂಬರ್ನಲ್ಲಿ ಕೈಗೊಂಡಿತು. ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. ಸೊ ಎ ಇಸ್ ದಿ ರೈಟ್ ಆನ್ಸರ್. ಪ್ರಥಮ ವೇದ ಯಾವುದು? ಋಗ್ವೇದ. ಋಗ್ವೇದ ಅತ್ಯಂತ ಪುರಾತನ ಹಾಗೂ ಪ್ರಥಮ ವೇದವಾಗಿದೆ. 1028 ಋಕುಗಳನ್ನು ಒಳಗೊಂಡಿದೆ. ಈ ವೇದವು ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಹೊಂದಿದೆ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನು ಮನುಕುಲದ ಪ್ರಥಮ ಗ್ರಂಥವೆಂದು ಕರೆದಿದ್ದಾರೆ. 4 ಇಸ್ ದಿ ರೈಟ್ ಆನ್ಸರ್. ವಿಕ್ರಮಾರ್ಜುನ ವಿಜಯದ ಕರ್ತೃ ಪಂಪ. ವಿಕ್ರಮಾರ್ಜುನ ವಿಜಯವನ್ನು ಬರೆದವರು ಪಂಪ. 3 ಇಸ್ ದಿ ರೈಟ್ ಆನ್ಸರ್. ವಿಜಯಪುರದ ಆದಿಲ್ ಶಾ ವಂಶದ ಸ್ಥಾಪಕ ಯೂಸುಫ್ ಆದಿಲ್ ಶಾ. ಬಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯೂಸುಫ್ ಆದಿಲ್ ಶಾ, ಈತನು ಮರಾಠ ಮಂತ್ರಿ ಮುಕುಂದನ ಸಹೋದರಿಯನ್ನ ವಿವಾಹವಾಗಿ ಹಿಂದೂಗಳೊಡನೆ ಉದಾರ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದನು. ಬಿಜಾಪುರದ ಗೋಳಗುಮ್ಮಟವನ್ನು ಮೊಹಮ್ಮದ್ ಆದಿಲ್ ಶಾ ಕ್ರಿಸ್ತಶಕ 1126 ನಿರ್ಮಿಸಲು ಪ್ರಾರಂಭಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಶಂಕರಾಚಾರ್ಯರು ಜನಪ್ರಿಯಗೊಳಿಸಿದ ತತ್ವಜ್ಞಾನವಿದು. ಅದ್ವೈತ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಇವರು ಕೇರಳದ ಕಾಲಡಿ ಎಂಬಲ್ಲಿ ಕ್ರಿಸ್ತಶಕ 788 ಜನಿಸಿದರು. ದೇವರು ಒಬ್ಬನೇ ಈ ಸಿದ್ಧಾಂತದ ಬೋಧನೆಯಾಗಿತ್ತು. ಇವರಿಗೆ ಸರ್ವಜ್ಞ, ಜಗದ್ಗುರು, ಷಣ್ಮದ ಸ್ಥಾಪನಾಚಾರ್ಯ ಎಂಬ ಬಿರುದುಗಳಿದ್ದವು. 2 ಈಸ್ ದಿ ರೈಟ್ ಆನ್ಸರ್. ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕವನದ ಸಾಲುಗಳನ್ನು ಬರೆದವರು ಗೋಪಾಲಕೃಷ್ಣ ಅಡಿಗರು. ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನ ಭಾವತರಂಗ 1946, ಕಟ್ಟುವೆವು ನಾವು ಹೊಸ ನಾಡೊಂದನ್ನು 1948 ನಡೆದು ಬಂದ ದಾರಿ, 1952 ಚಂಡಮದ್ದಳೆ, 1954 ಭೂಮಿಗೀತೆ, 1959 ವರ್ಧಮಾನ, 1972 ಇದನ್ನು ಬಯಸಿರಲಿಲ್ಲ, ಹೀಗೆ ಅನೇಕ ಕವನ ಸಂಕಲನಗಳನ್ನು ಬರೆದಿದ್ದಾರೆ. 4 ಇಸ್ ದಿ ರೈಟ್ ಆನ್ಸರ್. ಶ್ರೇಷ್ಠ ದೊರೆ ಕೃಷ್ಣದೇವರಾಯ ವಿಜಯನಗರವನ್ನು ಆಳಿದ ಕಾಲ ಕ್ರಿಸ್ತಶಕ 1510 1530. ಶ್ರೀಕೃಷ್ಣ ದೇವರಾಯ ತುಳು ವಂಶಕ್ಕೆ ಸೇರಿದ ವಿಜಯನಗರ ಅರಸರಲ್ಲೇ ಅತ್ಯಂತ ಶ್ರೇಷ್ಠ ದೊರೆ. ಇವನು ಎರಡನೇ ಸತಿ ನಾಗಲಾಂಬಿಕೆಯ ಪುತ್ರನಾಗಿ ಜನಿಸಿದನು. ಇವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಿತ್ತು. 3 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿರುವ ಹುಲಿ ಮೀಸಲು ಅರಣ್ಯಗಳು. 5. ಪರಿಸರ ಮತ್ತು ಅರಣ್ಯ ಸಚಿವಾಲಯ ನಡೆಸಿದ 2010 ಹುಲಿ ಅಂದಾಜು ವರದಿಯ ಪ್ರಕಾರ ಕರ್ನಾಟಕದಲ್ಲಿ 5 ಹುಲಿ ಮೀಸಲು ತಾಣಗಳಿವೆ. ಬಂಡೀಪುರ, ಭದ್ರಾ, ನಾಗರಹೊಳೆ, ದಾಂಡೇಲಿ ಮತ್ತು ಡಿಆರ್ಟಿ. 4 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಸರಿಸುಮಾರು 43,356 ಚದರ ಕಿಲೋಮೀಟರ್. ಮಧ್ಯಪ್ರದೇಶದಲ್ಲಿ 77,462 ಚದರ ಕಿಲೋಮೀಟರ್, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ. ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆಯಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. ಮಣ್ಣು ಹಂಚಿಕೆಗೊಂಡ ಪ್ರದೇಶದ ಆಧಾರದ ಮೇಲೆ ಕರ್ನಾಟಕದಲ್ಲಿ ವಿಸ್ತಾರವಾಗಿ ಹರಡಿರುವ ಮಣ್ಣು ಇದಾಗಿದೆ. ಕೆಂಪು ಮಣ್ಣು. ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಕೆಂಪು ಮಣ್ಣು ನಿರ್ಮಿತವಾಗಿದೆ. ಇದು ಒಳಗೊಂಡಿರುವ ಕಬ್ಬಿಣದ ಆಕ್ಸೈಡ್ನಿಂದಾಗಿ ಕೆಂಪು ಬಣ್ಣದಿಂದ ಕೂಡಿದೆ. 2 ಇಸ್ ದಿ ರೈಟ್ ಆನ್ಸರ್. ಆರ್ಟಿಪಿಎಸ್ ಶಕ್ತಿನಗರ ಉಷ್ಣವಿದ್ಯುತ್ ಸ್ಥಾವರ ಇಲ್ಲಿಗೆ ಹತ್ತಿರದಲ್ಲಿದೆ. ರಾಯಚೂರು. ಕರ್ನಾಟಕದ ಪ್ರಥಮ ಉಷ್ಣವಿದ್ಯುತ್ ಸ್ಥಾವರಕ್ಕೆ ಪಾತ್ರವಾದ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ 1978 ಸ್ಥಾಪಿಸಲಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. 18 ಕ್ಯಾರೆಟ್ ಗೋಲ್ಡ್ ಇದಾಗಿದೆ. 75% ಚಿನ್ನ ಮತ್ತು 25% ಅಶುದ್ಧತೆ. 24 ಕ್ಯಾರೆಟ್ ಗೋಲ್ಡ್ ಅಂದರೆ ಶುದ್ಧವಾದ ಚಿನ್ನವಾಗಿದೆ. 18 ಕ್ಯಾರೆಟ್ ಗೋಲ್ಡ್ನಲ್ಲಿ 6 ಕ್ಯಾರೆಟ್ನಷ್ಟು ಇತರೆ ಅಂದರೆ ಕ್ಯಾಡಿಮಿಯಂ, ಬೆಳ್ಳಿ ಅಥವಾ ತಾಮ್ರ ಲೋಹಗಳನ್ನು ಮಿಶ್ರಣ ಮಾಡಲಾಗುತ್ತದೆ. ಇದರಲ್ಲಿ ಶುದ್ಧ ಚಿನ್ನದ ಪ್ರಮಾಣ ಕಡಿಮೆಯಾಗಿರುತ್ತದೆ. ಸೊ 4 ಇಸ್ ದಿ ರೈಟ್ ಆನ್ಸರ್.
ಇಲ್ಲಿಗೆ ಈ 35 ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ